ನಮಸ್ಕಾರ ಪ್ರಿಯ ವೀಕ್ಷಕರೇ, ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಭುವನ ಅನು ಲೋಕೇಶ್. ನಮ್ಮ ಚಾನಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ. ವೀಕ್ಷಕರೇ, ಧನುರ್ಮಾಸ ಆಲ್ರೆಡಿ ಪ್ರಾರಂಭವಾಗಿದೆ. ಹಾಗಾಗಿ ಈ ಧನುರ್ಮಾಸದ ದಿನದಲ್ಲಿ, ಈ ಒಂದು ಧನುರ್ಮಾಸದ ಒಂದು ಸಮಯದಲ್ಲಿ ಯಾವ ವಿಧವಾದಂತಹ ಸ್ನಾನವನ್ನ ಮಾಡೋದ್ರಿಂದ ನಮಗೆ ಐಶ್ವರ್ಯ ಅಭಿವೃದ್ಧಿಯಾಗುತ್ತದೆ ಅನ್ನೋದನ್ನ ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಬನ್ನಿ, ಈ ಒಂದು ಸೂರ್ಯನು ಈ ಒಂದು ಧನುಷು ರಾಶಿಗೆ ಪ್ರವೇಶ ಮಾಡೋದನ್ನ ಧನುರ್ಮಾಸ ಅಂತ ಕರೀತಾರೆ. ಮೃಗಶಿರಾ ನಕ್ಷತ್ರದಲ್ಲಿ ಈ ಒಂದು ಧನುರ್ಮಾಸ ಪ್ರಾರಂಭ ಆಗೋದ್ರಿಂದ, ಈ ಒಂದು ಪೌರ್ಣಮಿ ಪ್ರಾರಂಭ ಆಗೋದ್ರಿಂದ, ಹಾಗಾಗಿ ಇದನ್ನ ಈ ಒಂದು ಧನುರ್ಮಾಸ ಅಂತ ಕೂಡ, ಮೃಗಶಿರಾ ಮಾಸ ಒಂದು ಈ ರೀತಿಯಾದಂತಹ ಮಾಸಗಳಾಗಿ ಕರೀತಾರೆ. ಹಾಗಾಗಿ ಈ ಒಂದು ಧನುರ್ಮಾಸದ ಸಮಯದಲ್ಲಿ ವಿಶೇಷವಾಗಿ ನಮಗೆ ಈ ಸ್ನಾನವನ್ನ ಮಾಡೋದ್ರಿಂದ ನಮಗಿರುವಂತಹ ಆರ್ಥಿಕ ಇಬ್ಬಂದಿಗಳೇನಿದೆ ಆ ಇಬ್ಬಂದಿಗಳೆಲ್ಲವೂ ಕೂಡ ತೊಲಗಿ ಹೋಗಿ ನಮಗೆ ಕ್ರಮೇಣವಾಗಿ ಐಶ್ವರ್ಯಾಭಿವೃದ್ಧಿ ಆಗ್ತಾ ಹೋಗುತ್ತದೆ. ಶ್ರೀ ಲಕ್ಷ್ಮೀನಾರಾಯಣರಿಗೆ ಬಹಳ ಪ್ರಿಯವಾದಂತಹ ಈ ಮಾಸದಲ್ಲಿ ನೀವು ಖಂಡಿತವಾಗಿ ವಿಶೇಷವಾಗಿ ಈ ಸ್ನಾನವನ್ನ ಮಾಡಿ ಬೆಳಗಿನ ಜಾವದ ಸಮಯದಲ್ಲಿ ಎಲ್ರಿಗೂ ಗೊತ್ತು ಸಾಮಾನ್ಯವಾಗಿ ಧನುರ್ಮಾಸವನ್ನ ಹೇಗೆ ಆಚರಣೆ ಮಾಡಬೇಕು ಅಂತ, ಆ ಒಂದು ಧನುರ್ಮಾಸವನ್ನ ಆಚರಣೆ ಮಾಡುವವರು ಸ್ನಾನ ಮಾಡುವಾಗ ಈ ಒಂದು ವಸ್ತುವನ್ನ ನೀವು ಸ್ನಾನ ಮಾಡುವಂತಹ ನೀರಿಗೆ ಹಾಕೊಂಡು ಮಾಡೋದ್ರಿಂದ ವಿಶೇಷವಾಗಿ ನಿಮಗಿರುವಂತಹ ಆರ್ಥಿಕ ಇಬ್ಬಂದಿಗಳೆಲ್ಲವೂ ಕೂಡ ತೊಲಗಿ ಹೋಗುತ್ತದೆ. ಅದು ಹೇಗಪ್ಪ ಸ್ನಾನ ಮಾಡ್ಕೊಳ್ಳುವಂತ ನೀರಿಗೆ ಏನ್ ಹಾಕೊಳ್ಬೇಕು ಅನ್ನೋದನ್ನ ನೋಡೋದಾದ್ರೆ, ನೀವು ಈ ಒಂದು ಧನುರ್ಮಾಸದಲ್ಲಿ ಸ್ನಾನವನ್ನ ಮಾಡುವಂತಹ ಸಮಯದಲ್ಲಿ ಈ ಸ್ನಾನದ ನೀರಿಗೆ ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇರುತ್ತಲ್ಲ, ಹೊರಗಡೆ ಆ ತುಳಸಿ ಕಟ್ಟೆಯಲ್ಲಿರುವಂತಹ ಚಿಟಿಕೆಯಷ್ಟು ಮಣ್ಣನ್ನ ನೀವು ತೆಗೆದುಕೊಂಡು ನೀವು ಸ್ನಾನ ಮಾಡುವಂತಹ ನೀರಿನ ಬಕೆಟ್ನೊಳಗೆ ಹಾಕೊಂಡು ಒಂದು 5 ನಿಮಿಷ ಹಾಗೆ ಬಿಟ್ಟು ನಂತರ ನೀವು ಸ್ನಾನ ಮಾಡಿ. ಇಲ್ಲಾಂದ್ರೆ ಗಂಗಾಜಲ ಇತ್ತು ಅಂದ್ರೆ ನಿಮ್ಮ ಮನೆಯಲ್ಲಿ ಗಂಗಾಜಲವನ್ನ ಹಾಗೂ ಈ ಚಿಟಿಕೆಯಷ್ಟು ಮಣ್ಣನ್ನ ತೆಗೆದುಕೊಂಡು ನೀವು ಹಾಕೊಂಡು ಸ್ನಾನ ಮಾಡಿದ್ರೆ ಬಹಳಷ್ಟು ಪುಣ್ಯ ಫಲ ನಿಮ್ಗೆ ಲಭಿಸ್ತಾ ಹೋಗುತ್ತೆ. ಈಗಿರುವಂತಹ ಆರ್ಥಿಕ ಇಬ್ಬಂದಿಗಳೆಂದ್ರೆ ಅದೆಲ್ಲವೂ ಕೂಡ ಕ್ರಮೇಣವಾಗಿ ನಿಮಗೆ ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ನಿಮ್ಗೆ ಕಡಿಮೆ ಆಗ್ತಾ ಬರುತ್ತದೆ. ಹಾಗಾಗಿ ಇನ್ನು ಗಂಗಾಜಲ ನಮಗೆ ಸಿಗಲ್ಲ ಅಂತ ಅನ್ನೋರು ಈ ಒಂದು ಚಿಟಿಕೆಯಷ್ಟು ಮಣ್ಣನ್ನ ಹಾಕೊಂಡು ಸ್ನಾನ ಮಾಡುವಾಗ, ನೀರನ್ನ ಹಾಕೊಳ್ಳುವಾಗ 3 ಸಾರಿ ಗಂಗಾ 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 ಅನ್ನುವಂತಹ ಒಂದು ಮಾತನ್ನ ಹೇಳ್ಕೊಳ್ತಾ ನೀವು ಸ್ನಾನ ಮಾಡೋದ್ರಿಂದ ಗಂಗಾ ಸ್ನಾನ ಮಾಡಿದಷ್ಟು ಪುಣ್ಯ ಫಲ ನಿಮ್ಗೆ ಲಭಿಸುತ್ತದೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಹಾಗೇನೆ ಇನ್ನು ಈ ಒಂದು ಧನುರ್ಮಾಸದಲ್ಲಿ ವಿಶೇಷವಾದಂತಹ ಒಂದು ಸ್ಪೆಷಲ್ ಸ್ನಾನ ಅನ್ನೋದಿದೆ. ಏನಪ್ಪ ಅದು, ಯಾವ ಸಮಯದಲ್ಲಿ ಮಾಡ್ಕೊಳ್ಳೋದು, ಯಾವ ದಿನದಂದು ಮಾಡ್ಕೊಳ್ಳೋದು ಅನ್ನೋದು ಇಲ್ಲಿ ವಿಶೇಷ. ಈ ಒಂದು ಧನುರ್ಮಾಸದಲ್ಲಿ ಶ್ರವಣ ನಕ್ಷತ್ರ ಯಾವಾಗ ಬಂದಿರುತ್ತೆ ಅದನ್ನ ನೀವು ಪಂಚಾಂಗ ಅಥವಾ ಕ್ಯಾಲೆಂಡರ್ ಅಲ್ಲಿ ನೋಡ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಶ್ರವಣ ನಕ್ಷತ್ರ ಬಂದಾಗ ಯಾರು ಈ ಉದ್ಯೋಗದ ಪರವಾಗಿ ಪ್ರಮೋಷನ್ ಇನ್ಕ್ರಿಮೆಂಟ್ಗೋಸ್ಕರ ಈ ಒಂದು ಆಸಕ್ತಿಯನ್ನು ತೋರಿಸ್ತಾ ಇರ್ತಾರೆ, ಅದರ ಮೇಲೆ ಒಂದು ಆಸೆಯನ್ನ ಪಡ್ತಾ ಇರ್ತಾರೆ, ಬೇಗ ನನಗೆ ಪ್ರಮೋಷನ್ ಆಗಬೇಕು ಅಂತ ಯಾರು ಇಚ್ಛೆ ಇಟ್ಕೊಂಡಿರ್ತಾರೆ ಅಂತಹವರು ಶ್ರವಣ ನಕ್ಷತ್ರದ ದಿನ ಬಂದಿರುತ್ತಲ್ಲ ಆ ದಿನದಂದು ನೀವು ಈ ಒಂದು ಸ್ಪೆಷಲ್ ಸ್ನಾನವನ್ನ ಮಾಡಬೇಕಾಗುತ್ತೆ. ಈ ಸ್ನಾನವನ್ನ ಮಾಡಿ ಆ ದಿನ ಈ ಒಂದು ವಿಧಿಪೂರ್ವಕವಾಗಿ ಉಪವಾಸವಿದ್ದು ಒಂದು ಕ್ರಮಬದ್ಧವಾಗಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗಿ ನಿಮಗೆ ಪ್ರಮೋಷನ್ ಅನ್ನೋದು, ನೀವು ಅನ್ಕೊಂಡಂತಹ ಜಾಗಕ್ಕೆ ಪ್ರಮೋಷನ್ ಆಗ್ಬೇಕು ಅಂದ್ರೆ ಅಲ್ಲಿ ಪ್ರಮೋಷನ್ ಆಗ್ತೀರಾ, ಇನ್ಕ್ರಿಮೆಂಟ್ ಸಿಗ್ಬೇಕು ಅಂದ್ರೆ ಇನ್ಕ್ರಿಮೆಂಟ್ ಕೂಡ ನಿಮ್ಗೆ ಲಭ್ಯ ಆಗ್ತಾ ಹೋಗುತ್ತದೆ. ಈ ಸ್ನಾನ ಮಾಡುವಂತಹ ನೀರಿಗೆ ಎಳ್ಳು, ಹಾಗೇನೆ ಬಿಲ್ವ ಪತ್ರೆ, ಹಾಗೂ ಈ ಒಂದು ನಂದಿ ಪುಷ್ಪ ಹಾಗೂ ಚಂದನ, ಈ 4 ವಸ್ತುಗಳನ್ನ ನೀವು ನೀರಿನೊಳಗೆ ಹಾಕೊಳ್ಳಿ. ಏನು, ಎಳ್ಳು, ಬಿಲ್ವ ಪತ್ರೆ, ನಂದಿ ಪುಷ್ಪ ಹಾಗೂ ಚಂದನ. ನಿಮ್ಗೆ ಈ ನಂದಿ ಪುಷ್ಪ ಹಾಗೂ ಚಂದನ ಸಿಕ್ಕಿಲ್ಲ ಅಂದ್ರೆ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಸಿಗುವಂತಹದ್ದು ಎಳ್ಳು ಹಾಗೂ ಈ ಒಂದು ಬಿಲ್ವ ಪತ್ರೆ ಎಲ್ಲರಿಗೂ ಸಿಗುತ್ತೆ. ಹಾಗಾಗಿ ಎಳ್ಳು ಅಥವಾ ಬಿಲ್ವ ಪತ್ರೆಯನ್ನ ನೀವು ಹಾಕೊಂಡ್ರು ಕೂಡ ನಡೆಯುತ್ತೆ. ಆದ್ರೆ ಈ 4 ವಸ್ತುಗಳನ್ನ ಹಾಕೊಂಡ್ರೆ ಇನ್ನು ವಿಶೇಷವಾದಂತಹ ಫಲ ನಿಮ್ಗೆ ಸಿಗುತ್ತೆ. ಈ ಶ್ರವಣ ನಕ್ಷತ್ರದ ದಿನದಂದು ನೀವು ಈ ಒಂದು 4 ವಸ್ತುಗಳನ್ನ ನೀವು ನೀರಿನೊಳಗೆ ಹಾಕೊಂಡು ಆ ವಸ್ತುವಿನ ಹಾಕೊಂಡಿರುವಂತಹ ನೀರಿನಿಂದ ನೀವು ಸ್ನಾನವನ್ನ ಮಾಡಿ, ಸ್ನಾನ ಮಾಡಿದಂತಹ ನಂತರ ನೀವು ದೇವರ ಮನೆಯಲ್ಲಿ ದೀಪವನ್ನ ಹಚ್ಚುವಾಗ ಓಂ ಮಧುಸೂದನಾಯ ನಮಃ ಅನ್ನುವಂತಹ ಮಂತ್ರವನ್ನ ಹೇಳ್ಕೊಂಡು ದೀಪವನ್ನ ಹಚ್ಚಿ ಆ ದಿನವಿಡೀ ಪೂರ್ಣವಾಗಿ ನೀವು ಉಪವಾಸದಲ್ಲಿದ್ದು ಚಂದ್ರನ ದರ್ಶನವನ್ನ ಮಾಡಿ, ಸಾಯಂಕಾಲದ ಸಮಯದಲ್ಲಿ ಚಂದ್ರ ಆಕಾಶದಲ್ಲಿ ಕಂಡಾಗ ಚಂದ್ರನ ದರ್ಶನವನ್ನ ಮಾಡಿ ನೀವು ಭೋಜನವನ್ನ ಮಾಡಿ ಬ್ರಾಹ್ಮಣರಿಗೆ ನೀವು ವಸ್ತ್ರದಾನವನ್ನ ಮಾಡಿದ್ದೆ ಆದ್ರೆ ಖಂಡಿತವಾಗಿ ನಿಮಗೆ ಪ್ರಮೋಷನ್ ಅನ್ನೋದು, ಇನ್ಕ್ರಿಮೆಂಟ್ ಅನ್ನೋದು ನೀವು ಅನ್ಕೊಂಡಂತಹ ಜಾಗಕ್ಕೆ ಪ್ರಮೋಷನ್ ಆಗುತ್ತೆ, ಅನ್ಕೊಂಡಂತಹ ರೀತಿಯಾಗಿ ನಿಮ್ಗೆ ಇನ್ಕ್ರಿಮೆಂಟ್ ಅನ್ನೋದು ಖಂಡಿತವಾಗಿ ಸಿಗುತ್ತೆ. ಈ ರೀತಿಯಾಗಿ ನೀವು ವಿಶೇಷವಾಗಿ ಧನುರ್ಮಾಸದಲ್ಲಿ ಬರುವಂತಹ ಶ್ರವಣ ನಕ್ಷತ್ರ ದಿನದಂದು ಮಾಡಿದ್ದೆ ಆದ್ರೆ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ಇನ್ನು ಧನುರ್ಮಾಸದಲ್ಲಿ ನೀವು ಪ್ರತಿನಿತ್ಯ
ನಿತ್ಯ ನೀವು ಪೂಜೆಯನ್ನ ಮಾಡ್ತೀರಾ ಅಲ್ವಾ, ಬೆಳಗಿನ ಜಾವದ ಸಮಯದಲ್ಲಿ. ಈ ಸಮಯದಲ್ಲಿ ನೀವು ಪೂಜೆಯನ್ನ ಮಾಡುವಾಗ ನಿಮ್ಮ ಮನೆಯಲ್ಲಿ ಯಾವಾಗಲೂ ವಿನಾಕಾರಣ ಏನಾದ್ರೂ ಜಗಳ ಆಗ್ತಾ ಇದೆ, ಮನಸ್ತಾಪಗಳು ಹೆಚ್ಚಾಗ್ತಾ ಇದೆ, ಮನೆಯಲ್ಲಿ ಒಂದು ಕುಟುಂಬದಲ್ಲಿ ವಾತಾವರಣ ಚೆನ್ನಾಗಿಲ್ಲ ಅನ್ನೋದಾದ್ರೆ, ಈ ಒಂದು ಧನುರ್ಮಾಸದ ಸಮಯದಲ್ಲಿ ನೀವು ಪೂಜೆ ಎಲ್ಲ ಮುಗಿದ ನಂತರ ಕೈ ಮುಗಿದಾದ್ಮೇಲೆ ನೀವು ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡುವಾಗ ಓಂ ಕೃಷ್ಣಾರ್ಪಣ ಮಸ್ತು, ಓಂ ಕೃಷ್ಣಾರ್ಪಣ ಮಸ್ತು ಸ್ವಾಹ, ಓಂ ಕೃಷ್ಣಾರ್ಪಣ ಮಸ್ತು ಸ್ವಾಹ ಅಂತ ಹೇಳಿಕೊಂಡು ನೀವು ಈ ಒಂದು ಮಂತ್ರವನ್ನ ನೀವು ಜಪ ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳೆಲ್ಲ ಕ್ರಮೇಣವಾಗಿ ನಿವಾರಣೆ ಆಗ್ತಾ ಬರ್ತದೆ. ಶ್ರೀ ಸಿಗಂದೂರು ಚೌಡೇಶ್ವರಿ ದೈವಶಕ್ತಿ ಜ್ಯೋತಿಷ್ಯರು ನುಡಿದಂತೆ ನಡೆಯುವುದು ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಪ್ರಖ್ಯಾತ ವಶೀಕರಣ ಮಾಂತ್ರಿಕರು, ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ 3 ದಿನಗಳಲ್ಲಿ ಪರಿಹಾರ. ಕುಟುಂಬ ಸಮಸ್ಯೆ, ಸತಿಪತಿಯ ಕಲಹ, ಡೈವರ್ಸ್ ಪ್ರಾಬ್ಲಮ್, ಮದುವೆ ವಿಳಂಬ, ಅನಾರೋಗ್ಯ, ಸಂತಾನ ಸಮಸ್ಯೆ, ಮಾಂತ್ರಿಕ ದೋಷಗಳು, ಉದ್ಯೋಗ, ಶತ್ರುಪೀಡೆ, ಅತಿ ಸೊಸೆಯ ಜಗಳ, ವಶೀಕರಣ, ವ್ಯಾಪಾರದಲ್ಲಿ ನಷ್ಟ, ನಿಮ್ಮ ಸಮಸ್ಯೆಗಳೇ ಯಾವುದೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಶಾಶ್ವತ ಪರಿಹಾರ ಶತಸಿದ್ಧ. ನಿಮ್ಮ ಇಷ್ಟಾರ್ಥ ಕಾರ್ಯಗಳಾಗಿದ್ದರೂ ಕೇವಲ 3 ದಿನಗಳಲ್ಲಿ ನೆರವೇರಿಸಿ ಕೊಡುತ್ತಾರೆ. ಇಂದೇ ಕರೆ ಮಾಡಿ ಪಂಡಿತ್ ರಾಮಕೃಷ್ಣ ಆಚಾರ್ಯರು, ದೂರವಾಣಿಯ ಸಂಖ್ಯೆ 9972994263. ಈ ವಿಧವಾಗಿ ನೀವು ಮಾಡ್ಕೊಂಡು ನೋಡಿ, ಖಂಡಿತ ಒಳ್ಳೇದಾಗುತ್ತೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೀಬೇಡಿ.